ಈ ಕೋವಿಡ್ ರೋಗದ ಲಕ್ಷಣಗಳು ಸುಮಾರು ಜನರಲ್ಲಿ ಬಹಳ ಮೈಲ್ಡ್ ಆಗಿರುತ್ತೆ. ಬರೀ ಕೆಮ್ಮು, ನೆಗಡಿ, ಗಂಟು ನೋವು ಇಷ್ಟಲ್ಲೇ ಅದು, ಜ್ವರ ಇಷ್ಟಲ್ಲೇ ಅದು ಕಮ್ಮಿ ಆಗುತ್ತೆ. ಸುಮಾರು 80% ಜನಕ್ಕೆ ಏನೂ ವಿಶೇಷ ಚಿಕಿತ್ಸೆ ಇಲ್ಲದೇ ಅವರಿದು ಬರೀ ಇಷ್ಟು ಮುಂದೆ 2-3 ದಿನ ತೊಂದರೆಯನ್ನು ಅನುಭವಿಸ್ಬಿಟ್ಟು ಸರಿ ಹೊರಟೋಗ್ತಾರೆ. ಆದರೆ ಈ ರೋಗದ ಒಂದು ಮುಖ್ಯ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಸುಮಾರು 15-20% ಜನಕ್ಕೆ ಇದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಸಿಂಪ್ಟಮ್ಸ್, ಮತ್ತು ಕಾಂಪ್ಲಿಕೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾಂಪ್ಲಿಕೇಷನ್ ಆದಾಗ ಮನೆಯಲ್ಲಿರೋಕ್ಕೆ ಸಾಧ್ಯ ಇಲ್ಲ. 80% ಜನ ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಬೋದು, ಆದರೆ ಈ 15-20% ಜನ ಅವರು ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗುತ್ತೆ. ತುಂಬ ಉಸಿರಾಟದ ತೊಂದರೆ ಶುರುವಾಗುತ್ತೆ. ಏನಾಗುತ್ತೆ, ನಾವು ಈ ಕೋವಿಡ್ ರೋಗದಲ್ಲಿ ಈ ಆಕ್ಸಿಜನ್ ನಾವು ತಗೊಳಕ್ಕೆ, ನಾವು ಗಾಳಿಯನ್ನು ಒಳಗಡೆ ನಾವು ತೊಗೊಂಡಾಗ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ನಮ್ಮ ಶರೀರ ಅದನ್ನು ಅಬ್ಸಾರ್ಬ್ ಮಾಡ್ಕೊಳತ್ತಲ್ಲ, ಆ ಕೆಪಾಸಿಟಿ ಕಮ್ಮಿ ಆಗ್ಬಿಡುತ್ತೆ. ಆದ್ದರಿಂದ ಇಂಥರ ಈ ಸಿವಿಯರ್ ಕೇಸಲ್ಲಿ ಅವರು ಹಾಸ್ಪಿಟ್ಲಿಗೆ ಹೋದಾಗ ಅವ್ರಿಗೆ ಆಕ್ಸಿಜನ್ ಕೂಡ ಕೊಡಬೇಕಾಗ್ಬೋದು. ಇನ್ನು ಕೆಲವರು ನಾವು ICU ಅಡ್ಮಿಟ್ ಮಾಡಿ ಬೇರೆ ವಿಶೇಷ ಚಿಕಿತ್ಸೆಯನ್ನು ಅವ್ರಿಗೆ ಕೊಡಬೇಕಾಗ್ಬೋದು. ಮುಖ್ಯವಾದ ಲಕ್ಷಣ ಏನಪ್ಪ ಅಂತ, ಮುಖ್ಯವಾದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಮೈಲ್ಡ್ ಸಿಂಪ್ಟಮ್ಸ್ ಎಲ್ಲರಿಗೆ ಬಂದರೂ ಕೂಡ ಎಲ್ಲೋ ಕೆಲವರಲ್ಲಿ ಇದು ಸೀರಿಯಸ್ ಆಗ್ಬೋದು. ಆದ್ದರಿಂದ ಅತ್ಯಂತ ಬೇಗ ರೋಗದ ಪತ್ತೆ ಮಾಡಿ ಆ ಚಿಕಿತ್ಸೆಯನ್ನು ಉಲ್ಬಣ ಆಗಕ್ಕೆ ಮುಂಚೆನೇ ಬಿಗಿನಿಂಗ್ ಸ್ಟೇಜಸ್ಸಲ್ಲೇ ಅದನ್ನು ವೈದ್ಯರನ್ನು ನೋಡಿದ್ರೆ ಅವ್ರು ಏನು ಮಾಡಬೇಕು ಅಂತ ಕರೆಕ್ಟಾಗಿ ಹೇಳ್ತಾರೆ. ಮುಂದೆ ಆಸ್ಪತ್ರೆ ಕೂಡ ಅವ್ರನ್ನ ರೆಫರ್ ಮಾಡ್ಬೋದು.